ಅಲ್ಲ ಪಿನ್ ಸರ್ ಈ ಕಡೆ ಈ ಕಡೆ ಅಲ್ಲಿ ಇನ್ನ ಸರ್ ಸ್ವಲ್ಪ ಈ ಕಡೆ ನೋಡ್ರಿ ಸರ್ ಸರ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಸ್ವಲ್ಪ ಈ ಕಡೆ ಆಯ್ಕಟ್ಟೆ ಸರ್ ಈ ಕಡೆ ಸಹಜವಾಗಿ ಮತ್ತೆ ನಾವು ಅಂತ ಹೋರಾಟದಲ್ಲಿ ಇದ್ದಂತ ಟೈಮಲ್ಲಿ ಸಹಜವಾಗಿ ನಮ್ಮನ್ನು ಅದೇ ರೀತಿ ಮುಗಿಸುವಂತ ವ್ಯವಸ್ಥೆ ಕೂಡ ಅದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ವಕೀಲ ನಾಯನ್ ಅವ್ರಿಗೆ ನಂಜಿಲ್ಲ ಗಾಬರಿ ಆಗಿಲ್ಲ, ನಂಜುವಂತ ಪ್ರಶ್ನೆ ಇಲ್ಲ. ನನ್ನ ತತ್ವ ಸಿದ್ಧಾಂತ ನಾನು ಯಾವತ್ತೂ ಬಿಡಂಗಿಲ್ಲ ಅನ್ನೋ ಅನ್ಕೊಂಡು ಅದಪ್ಪ ಪ್ರಿನ್ಸಿಪಲ್ ಅಂದೇನೆ. ಆ ಪ್ರಿನ್ಸಿಪಲ್ ಬಿಟ್ಟು ಕೂಡ ನಾನು ಎಂದು ಹೋಗಕ್ ಸಾಧ್ಯಲ್ಲ, ಆ ತತ್ವ ಸಿದ್ಧಾಂತ ಬಿಟ್ಟು ನಾನು ಹೋಗಕ್ ಸಾಧ್ಯಲ್ಲ. ಯಾಕಂದ್ರೆ ಇವೆಲ್ಲ ಸಹಜವಾಗಿ ಬರ್ತಿರ್ತಾವ ರಾಜಕಾರಣ ವ್ಯವಸ್ಥೆ ಒಳಗೆ ಇಂಥವ್ ಬಿಡ್ತಾರಪ್ಪ ಅಂತ ಸಹಜ. ಇವೆಲ್ಲ ದೊಡ್ಡ ಇದಲ್ಲ, ಇವನ್ನೆಲ್ಲ ಏನಾಗ ನಾವ್ಯಾರು ಪಾಪಕ್ಕೆ ಜನರಿಗೆ ನೋವು ಆಗುತ್ತೆ. ಯಾಕಂದ್ರೆ ನನ್ನಿಂದ ಇವತ್ತಿನ ಅಧಿಕಾರದಾಗ ಇರಲಿ ಇರದೇ ಇದ್ರು ಕೂಡ ಇವತ್ತಿನ ಅವ್ರು ಯಾವುದೋ ಕೆಲಸಕ್ಕೆ ನನ್ನ ಮನೆಗೆ ಬಂದರು ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಶಕ್ತಿ ಮೀರಲು ಪ್ರಯತ್ನ, ಅಧಿಕಾರ ಇಲ್ಲಂದ್ರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೆ. ಆದರೆ ಇವತ್ತಿಗೂ ಕೂಡ ಎಲ್ಲ ಅಧಿಕಾರಿಗಳು ಯಾರೂ ಆಗಲಿ ನಾವೊಂದು ಫೋನ್ ಹಚ್ಚಿದ್ರೆ ಇವತ್ತೇ ಅಷ್ಟೇ ನನಗೆ ಬರೀದಿ ಕೊಟ್ಟು ನಮ್ಮ ಜನರು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಇದೆ. ಒಂದಿಷ್ಟು ಏನದಲ್ಲ ದೀಪಕ್ಕೆ ಒಂದಿಷ್ಟು ಪುಡಿ ಬರ್ತದ, ಪುಡಿ ಬರ್ತದ, ಆ ಪುಡಿ ತೆಗೆದು ಬಿಟ್ಟರೆ ಸಾಕು ಮತ್ತೆ ಅದು ದೇದೀಪ್ಯಮಾನವಾಗಿ ಬೆಳೆತದ. ವಿನಯ ಕುಲಕರ್ಣಿ ಅವರಿಗೆ ಒಂದು 5 ವರ್ಷ ಏನಪ್ಪ ಅಂದ್ರೆ ಆ ಕಪ್ಪು ಪುಡಿ ಬಂದಿರಬಹುದು. ಮತ್ತೆ ನಾವು ಲಿಂಗಾಯತರಾಗಿದ್ದೀವಿ, ನಮ್ಮಂತ ಅನೇಕ ಧರ್ಮಗುರುಗಳಿದೀವಲ್ಲ, ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಇಂಥ ದೇದೀಪ್ಯಮಾನವಾಗಿ ಬೆಳೆತಕ್ಕಂಥ ಜ್ಯೋತಿಗೆ, ವಿನಯ ಕುಲಕರ್ಣಿ ಅನ್ನುವಂಥ ಜ್ಯೋತಿಗೆ ಆ ಪುಡಿ ಏನಪ್ಪ ಅಂದ್ರೆ ಸರಿಸಿ ಮತ್ತೆ ಏನಪ್ಪ ಅಂದ್ರೆ ಎಣ್ಣೆಯನ್ನು ಹಾಕಿ ಈ ಜ್ಯೋತಿ ಆರದಂತೆ ಅದನ್ನು ದೇದೀಪ್ಯಮಾನವಾಗಿ ಬೆಳೆದುಕೊಂಡ ನಮ್ಮ ಆಶೀರ್ವಾದ ನಮ್ಮ ಶ್ರೀರಕ್ಷೆ ಅವರ ಮೇಲೆ ಇರಬೇಕು. ಬಸವಾದಿ ಪ್ರಮತರ ದಾರಿಯೊಳಗೆ ನಡೆಯುವಂತ ಒಬ್ಬ ಧೀಮಂತ ವ್ಯಕ್ತಿ ಯಾರಾದ್ರೆ ಅದು ವಿನಯ ಕುಲಕರ್ಣಿ ಅನ್ನುವಂತ ಅಭಿಮಾನದ ಮಾತುಗಳು. ಅವರು ಬಸವಣ್ಣನವರನ್ನ ತಲೆಯ ಮೇಲೆ ಒತ್ತುಕೊಂಡಾರ, ಬಸವಣ್ಣ ಎಂದೂ ಅವರಿಗೆ ಕೈ ಬಿಡೋದಿಲ್ಲ, ಬಸವಣ್ಣ ಅವರನ್ನ ಮುನ್ನಡೆಸಿಕೊಂಡು ಹೋಗ್ತಾನೆ, ಬಸವಣ್ಣನವರ ಶ್ರೀರಕ್ಷೆ ಅವರ ಮೇಲೆ ಇರ್ತದೆ.